ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಗಲಿ 8 ದಿನಗಳು ಕಳೆದಿದೆ. ಅವರ ಕುಟುಂಬ ಹಾಗೂ ಅಭಿಮಾನಿಗಳು ಇನ್ನೂ ಅಪ್ಪು ಅಗಲಿಕೆಯ ನೋವಿನಿಂದ ಹೊರಬಂದಿಲ್ಲ. ಪುನೀತ್ ಅಭಿಮಾನಿಗಳಂತೂ ಒಂದಲ್ಲ ಒಂದು ರೀತಿ ತಮ್ಮ ನೆಚ್ಚಿನ ನಟನಿಗೆ ಗೌರವ ಸೂಚಿಸಲು ಮುಂದಾಗ್ತಾ ಇದ್ದಾರೆ. ಕೆಲವೆಡೆ ಅಪ್ಪು ಗುಡಿ ಕಟ್ಟಿ ಪೂಜೆಯನ್ನ ಸಲ್ಲಿಸ್ತಾ ಇದ್ರೆ ಮತ್ತೆ ಕೆಲವರು ಶಾಶ್ವತವಾಗಿ ಅಪ್ಪು ನೆನಪು ಉಳಿಯುವಂತೆ ಕೈ ಮೇಲೆ ಹಚ್ಚ ಹಾಕಿಸಿಕೊಳ್ತಾ ಇದ್ದಾರೆ. ಆದರೆ ಮತ್ತೊಂದೆಡೆ ಅಪ್ಪು ಸಿನಿಮಾ ನಿರ್ದೇಶಿಸಬೇಕಿದ್ದ ನಿರ್ದೇಶಕರ ಮುಂದೆ ಅಭಿಮಾನಿಗಳು ವಿಶಿಷ್ಟ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನ ನಿರ್ದೇಶಕ ಸಂತೋಷ್ ಆನಂದ್ರ ಮುಂದೆ ಪುನೀತ್ ಫ್ಯಾನ್ಸ್ ಹೊಸ ಬೇಡಿಕೆಯೊಂದನ್ನ ಇಟ್ಟಿದ್ದಾರೆ. ಅಪ್ಪು ಮರಣದ ಶಾಕ್ನಲ್ಲಿರುವ ಅಭಿಮಾನಿಗಳ ಬೇಡಿಕೆಗೆ ಸಂತೋಷ್ ಆನಂದ್ರಾಮ್ ಕೂಡ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಷ್ಟಕ್ಕೂ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಸಂತೋಷ್ ಆನಂದ್ರಾಮ್ ಮುಂದಿಟ್ಟಿರೋ ಬೇಡಿಕೆಯಾದರೂ ಏನು ಅನ್ನೋದನ್ನ ನಾವು ಹೇಳ್ತೀವಿ. ಯುವರತ್ನ ಸಿನಿಮಾದ ಬಳಿಕ ಸಂತೋಷ್ ಆನಂದ್ರಾಮ್ ಪುನೀತ್ ರಾಜ್ಕುಮಾರ್ಗೆ ಮತ್ತೊಂದು ಸಿನಿಮಾವನ್ನ ನಿರ್ದೇಶನ ಮಾಡಬೇಕಿತ್ತು. ಯುವರತ್ನ ಬಳಿಕ ಪುನೀತ್ ರಾಜ್ಕುಮಾರ್ ಕೂಡ ಸಂತೋಷ್ ಜೊತೆಗೆ ಮತ್ತೊಂದು ಸಿನಿಮಾ ಮಾಡೋದಾಗಿ ಹೇಳಿದ್ರು. ಈ ಬೆನ್ನಲ್ಲೇ ಸಂತೋಷ್ ಆನಂದ್ರಾಮ್ ಅಪ್ಪುಗಾಗಿ ಹೊಸ ಕಥೆಯೊಂದನ್ನ ಸಿದ್ಧಪಡಿಸ್ತಾ ಇದ್ರು. ಜೇಮ್ಸ್ ಬಳಿಕ ಪುನೀತ್ ಒಪ್ಪಿಕೊಂಡಿದ್ದ ಸಿನಿಮಾ ಮುಗಿತಾ ಇದ್ದಂತೆ ಸಂತೋಷ್ ಆನಂದ್ರಾಮ್ ಸಿನಿಮಾ ಸಿಟ್ಟೇರ್ಬೇಕಿತ್ತು. ಆದರೆ ಪುನೀತ್ ರಾಜ್ಕುಮಾರ್ ನಿಧನದಿಂದ ನಿರ್ದೇಶಕರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಸಂತೋಷ್ ಆನಂದ್ರಾಮ್ ಕೂಡ ಈ ನೋವಿನಿಂದ ಇನ್ನೂ ಕೂಡ ಹೊರಬಂದಿಲ್ಲ. ಇಂತಹ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಮಾಡಬೇಕಿದ್ದ ಸಿನಿಮಾವನ್ನ ರಾಜ್ಕುಟುಂಬದ ಕುಡಿಗಳಿಗಾಗಿಯೇ ಮಾಡಿ ನೀವು ಅಪ್ಪುಗೆ ನಿರ್ದೇಶನ ಮಾಡಬೇಕಿದ್ದ ಸಿನಿಮಾವನ್ನ ವಿನಯ್ ರಾಜ್ಕುಮಾರ್ ಇಲ್ಲವೇ ಯುವರಾಜ್ ಕುಮಾರ್ಗೆ ಮಾಡಿ ಎನ್ನುವ ಬೇಡಿಕೆ ಹೆಚ್ಚಾಗ್ತಾ ಇದೆ. ವಿನಯ್ ರಾಜ್ಕುಮಾರ್ ಈಗಾಗಲೇ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಯುವರಾಜ್ ಕುಮಾರ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡಲು ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಹೀಗಾಗಿ ಪುನೀತ್ಗಾಗಿ ಬರೆದ ಕಥೆಯನ್ನ ರಾಘವೇಂದ್ರ ರಾಜ್ಕುಮಾರ್ ಪುತ್ರರಲ್ಲಿ ಯಾರಾದರೂ ಒಬ್ಬರಿಗೆ ನಿರ್ದೇಶನ ಮಾಡಿ ಅಂತ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಂತೋಷ್ ಆನಂದ್ರ ಮುಂದೆ ಪುನೀತ್ ಅಭಿಮಾನಿಗಳು ಮತ್ತೊಂದು ಬೇಡಿಕೆ ಇಟ್ಟಿದ್ದಾರೆ. ತೆರೆ ಕಂಡ ಕೊನೆಯ ಸಿನಿಮಾ ಯುವರತ್ನ ಸಿನಿಮಾದಲ್ಲಿ ಡಿಲೀಟ್ ಆದ ದೃಶ್ಯಗಳನ್ನು ಬಿಡುಗಡೆ ಮಾಡುವಂತೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಪುನೀತ್ ಯುವರತ್ನ ಕೊರೋನಾ ಆತಂಕದ ನಡುವೆಯೂ ತೆರೆ ಕಂಡಿತ್ತು. ಆದರೆ ಒಂದೇ ವಾರದಲ್ಲಿ ಲಾಕ್ಡೌನ್ ಆಗಿದ್ದರಿಂದ ಮತ್ತೆ ಚಿತ್ರಮಂದಿರಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು. ಹೀಗಾಗಿ ಅನಿವಾರ್ಯವಾಗಿ ಚಿತ್ರ ಓಟಿಟಿಯಲ್ಲಿ ತೆರೆ ಕಂಡಿತ್ತು. ಒಟ್ಟಾರೆ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಗಲಿ 8 ದಿನಗಳು ಕಳೆದಿದ್ರು, ಅಭಿಮಾನಿಗಳ ನೋವು ಮಾತ್ರ ಇನ್ನೂ ಮಾಸಿಲ್ಲ. ಇದೀಗ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಸಂತೋಷ್ ಆನಂದ್ರಾಮ್ ಮುಂದೆ ಎರಡು ವಿಶಿಷ್ಟ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸಂತೋಷ್ ಆನಂದ್ರಾಮ್ ಇದರಲ್ಲಿ ಯಾವುದನ್ನ ಈಡೇರಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು.